ನಾಳೆ ಗುಂಡ್ಲುಪೇಟೆಗೆ ಭಾರತ್ ಜೋಡೋ ಯಾತ್ರೆ ಆಗಮನ ಹಿನ್ನೆಲೆ ಗುಂಡ್ಲುಪೇಟೆಯಲ್ಲಿ ರಾಹುಲ್, ಸಿದ್ದು, ಡಿಕೆ ಫ್ಲೆಕ್ಸ್ ಅನ್ನು ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹಮ್ಮಿಕೊಂಡಿರುವ ಯಾತ್ರೆ ಇದು. ನಾಳೆ ಗುಂಡ್ಲುಪೇಟೆ ಮೂಲಕ ರಾಜ್ಯವನ್ನು ಪಾದಯಾತ್ರೆ ಪ್ರವೇಶಿಸ್ತಾ ಇದೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪಕ್ಷದ ವತಿಯಿಂದ ಒಂದಷ್ಟು ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಇಂದು ಬೆಳಗಿನ ಜಾವ ದುಷ್ಕರ್ಮಿಗಳು ಅದನ್ನು ಹರಿದು ಹಾಕಿರುವಂಥ ಘಟನೆ ನಡೆದಿದೆ. ಫ್ಲೆಕ್ಸ್ ಹರಿದಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಡಿಕೆ ಶಿವಕುಮಾರ್ ಆಗ್ರಹಿಸ್ತಾ ಇದ್ದಾರೆ. ಈ ಬಿಜೆಪಿಯವರು ಅವರು ಪಾಪ ನಮ್ಮ ಬ್ಯಾನರ್ನ ಹರಿದಾಕಿ ಕೆಲವರ ಸುಟ್ಟಿದ್ದಾರೆ. ನಾವೇನು ಅದಕ್ಕೆ ಏನು ಎದುರುವುದಿಲ್ಲ, ಇಂಥವನ್ನೆಲ್ಲ ಬೇಕಾದಷ್ಟು ಎದುರಿಸಿದ್ದೀವಿ. ಬಟ್ ಒಂದು ತಿಳ್ಕೊಬೇಕು, ಏನು ಬೇಕಾದ್ರೂ ಅಭಿಯಾನ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡಲಿ, ಅವರು ಈ ರಾಜ್ಯದಲ್ಲಿ ರಾಜಕಾರಣ ಮಾಡಬೇಕು. ಏನು ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ನಮಗೂ ಮಾಡೋಕ್ಕೆ, ನಮ್ಮ ಕಾರ್ಯಕರ್ತರಿಗೂ ಮಾಡೋಕ್ಕೆ ಶಕ್ತಿ ಇದೆ. ಪೊಲೀಸ್ ಅವರು ಕ್ರಮ ಕೈಗೊಳ್ಬೇಕು, ಅವ್ರು ಕ್ರಮ ಕೈಗೊಳ್ಳದೆ ಇರಲಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡ್ತೀವಿ. ಈ ಬಿಜೆಪಿಯವರು